ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಅವರ್ ಚಾನಲ್ ಫ್ಲೈಯಿಂಗ್ ಪಾಸ್ಪೋರ್ಟ್. ಬುಡಾಪೆಸ್ಟ್ ಅಲ್ಲಿ ನಾವಿವತ್ತು ಒಂದು ಯುನಿಕ್ ಆಕ್ಟಿವಿಟಿ ಮಾಡ್ತಾ ಇದೀವಿ. ಏನ್ ಆಕ್ಟಿವಿಟಿ ಕಿರಣ? ಏನ್ ಆಕ್ಟಿವಿಟಿ ಗೊತ್ತಾ? ಅದು ಬಿಯರ್ ಸ್ನಾನ ಮಾಡಕ್ ಹೋಗ್ತಾ ಇದೀವಿ. ಏನಿದು ಬಿಯರ್ ಸ್ನಾನ ಅಂತೀರಾ? ನನಗೂ ಗೊತ್ತಿಲ್ಲ ಏನಿದು ಅಂತ. ಅದೇ ಕಂಪ್ಲೀಟ್ ಬಿಯರ್ ಅಲ್ಲೇ ಸ್ನಾನ ಮಾಡ್ಬೋದಂತೆ. ನಾವು ಫುಲ್ ಬಿಯರ್ ಹಾಕಿರ್ತಾರಂತೆ. ನಮಗೂ ಗೊತ್ತಿಲ್ಲ, ಸಖತ್ ಎಕ್ಸೈಟೆಡ್ ಆಗಿದ್ದೀವಿ. ಎಕ್ಸೈಟ್ ಅಂತೂ ಆಗಿದ್ದೀವಿ. ಮೆಡಿಕಲ್ ಪ್ರಾಪರ್ಟೀಸ್ ಇರುತ್ತೆ ಅಂತ ಹೇಳ್ತಾ ಇದಾರೆ, ಏನು ಅಂತ ಗೊತ್ತಿಲ್ಲ. ಬನ್ನಿ, ನಮ್ಮನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗ್ತೀವಿ, ಎಕ್ಸ್ಪೀರಿಯನ್ಸ್ ಏನು ಅಂತ ನೋಡೋಣ. ಸೊ ಇವಾಗ ಚೇಂಜಿಂಗ್ ರೂಮಿಗೆ ಬಂದ್ವಿ. ಫಸ್ಟ್ ಚೇಂಜ್ ಮಾಡ್ಕೋಬೇಕು. ಸ್ವಿಮ್ ಸೂಟ್ ಮಾತ್ರ ಮ್ಯಾಂಡೇಟ್ರಿ ಇಲ್ಲಿ. ಸ್ವಿಮ್ ಸೂಟ್ ಬಿಟ್ಟು ಬೇರೆ ಡ್ರೆಸ್ ಇರಲ್ಲ. 66 ಅಂತ ಹೇಳಿದಾರೆ ನಮ್ಮ ಕ್ಯಾಬಿನ್ ರೂಮು. ಈ ಥರ ಇರುತ್ತೆ ಕ್ಯಾಬಿನ್ ಸೂಟ್ ಚೇಂಜ್ ಮಾಡ್ಕೊಳಕ್ಕೆ. ಈ ಥರ ವಾಚ್, ಈ ಥರ ವಾಚಲ್ಲಿ ಲಾಕಿಂಗ್ ಇರುತ್ತೆ. ಸೂಪರ್ ಆಗಿರುತ್ತೆ, ಕ್ಲೀನ್ ಆಗಿದೆ. ಬನ್ನಿ, ಹಣ್ಣು ಮುಂದೆ ಹೋಗೋಣ. ಇವಾಗ ನೆಕ್ಸ್ಟ್ ಕಾಯ್ಬೇಕಾಗಿರ್ ಪಾರ್ಕ್ಗೆ. ಆರ್ಕಿಟೆಕ್ಚರ್ ಮಾತ್ರ ಸೂಪರ್ ಆಗಿದೆ. ಮಾತ್ರ ಬಿಲ್ಡಿಂಗು ಲಕ್ಸುರಿ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದು, ಫುಲ್ ಎಕ್ಸೈಟೆಡ್ ಆಗಿದ್ದೀವಿ ಇಬ್ರು. Sea salt. It smells so good, yeah. Thank you. So good. So, you need to get out of the way. ಸೊ ಒಂದು ಟಿಪಿಕಲ್ ಬಿಯರ್ ಬಾತ್ ಹಿಂಗಿರುತ್ತೆ. ಸೊ ಈಗ ಕಾಣಿಸ್ತಾ ಇದ್ದೀರ ನಿಮಗೆ, ಇದು ಫ್ರೆಶ್ ವಾಟರು ಮತ್ತು ಬಿಯರ್ಗೆ ಮಾಡೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿರ್ತಾರೆ. ಆಮೇಲೆ ಥರ್ಮಲ್ ವಾಟರ್ ಬಿಯರ್ಗೆ ಹಾಕೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿರ್ತಾರೆ. ಇಲ್ಲಿ ಫ್ರೆಶ್ ಬಿಯರು ನಮ್ಗೆ ಎಷ್ಟು ಬೇಕು ಅಷ್ಟು ಕುಡಿಬೋದು. ಕುಡಿಯೋದು ಒಂದೇ ಅಲ್ಲ, ಇವಾಗ ನೋಡಿ ಆಶಾ ತೋರಿಸ್ತಾಳೆ ಏನು ಮಾಡ್ತಾಳೆ ಅಂತ. ಏನು ಮಾಡ್ತಾ ಇದೆಯಾ ಆಶಾ? ಆಕ್ಚುಲಿ ಒಂದೇ ಅಲ್ಲ, ಅಲ್ಲೊಂದು ಕ್ಯಾಬಿನ್ ಇದೆ, ಇಲ್ಲೊಂದು ಕ್ಯಾಬಿನ್ ಇದೆ. ಆಮೇಲೆ ಇದು ಒಂಥರ ಓನ್ ಕಂಪಾರ್ಟ್ಮೆಂಟ್, ನಮಗೆ ಇಬ್ಬರಿಗೆ ನಮ್ಗೆ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಇಂಟೀರಿಯರು ತುಂಬ ಚೆನ್ನಾಗಿದೆ. ಮಾತ್ರ ರಿಲ್ಯಾಕ್ಸ್ ಆಗ್ಬೋದು. ಈ ಟಪ್ಪು ಕೂಡ ವಾಟರ್ ಬಂದ್ಬಿಟ್ಟು ಥರ್ಮಲ್ ವಾಟರ್. ಫಸ್ಟ್ ಇಂಗ್ರೀಡಿಯಂಟ್ ಬಂದ್ಬಿಟ್ಟು ಥರ್ಮಲ್ ವಾಟರ್, ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಸೀ ಸಾಲ್ಟ್ ಹಾಕ್ತಾರೆ. ಬಟ್ ಬಿಯರ್ ತಯಾರಿಸೋಕೆ ಏನೇನು ಪ್ರಾಡಕ್ಟ್ ಯೂಸ್ ಮಾಡ್ತಾರಲ್ಲ ಆ ಪ್ರಾಡಕ್ಟ್ಸ್ನೆಲ್ಲ ಈ ವಾಟರ್ಗಳೇ ಹಾಕಿರ್ತಾರೆ. ಸೊ ಇದು ಲಿಟ್ರಲಿ ನಾವು ಬಿಯರ್ ಬಿಯರಲ್ಲಿ ಸ್ನಾನ ಮಾಡೋದಕ್ಕೆ. ಜೊತೆಗೆ ಇಲ್ಲಿ ನೋಡ್ತಾ ಇದ್ರ ಇದು ಅನ್ಲಿಮಿಟೆಡ್ ಬಿಯರ್. ನಮಗೆ ಒನ್ ಅವರ್ ನಮ್ಗೆ ಎಷ್ಟು ಬೇಕಾದ್ರೆ ಬಿಯರ್ ಕುಡಿಬೋದು. ಈ ಬಿಯರ್ ವಾಟರ್ನ ಯು ಕ್ಯಾನ್ ಆಲ್ಸೋ ಯೂಸ್ ಇನ್ ಅವರ್ ಬಾತ್. ಏನಪ್ಪ ಅಂದರೆ ಮೆಡಿಕಲ್ ಪ್ರಾಪರ್ಟೀಸ್ ಕೂಡ ಇರುತ್ತೆ. ನಮ್ಮ ಸ್ಕಿನ್ಗೆ, ನಮ್ಮ ಹೇರ್ಗೆ, ನಮ್ಮ ಫೇಸ್ಗೆ ಎಲ್ಲ ತನ್ನಂತ ಮೆಡಿಕಲ್ ಪ್ರಾಪರ್ಟೀಸ್ ಇರುತ್ತೆ. ಸೊ ರಿಲ್ಯಾಕ್ಸಿಂಗ್ ಅಂತೂ ಆಗ್ತಾ ಇದೀವಿ. ಹೊರಗಡೆ ಬುಡಪೆಸ್ಟ್ ಚಳಿಗೆ ಈ ಬಿಯರ್ ಬಾ ಸೂಪರ್ ಕಾಂಬಿನೇಷನ್. ಬಿಯರ್ ಲವರ್ ಆಗಿರೋದು ಸ್ವರ್ಗ. ಇದಕ್ಕೆ ಒಬ್ಬರಿಗೆ ಬಂದ್ಬಿಟ್ಟು 50 ಯೂರು. 50 ಯೂರೋ ಅಂದರೆ 5,000 ರೂಪಾಯಿ ಬರುತ್ತೆ. ಒನ್ ಅವರ್ಗೆ ನಾವು ಅನ್ಲಿಮಿಟೆಡ್ ಬಿಯರ್ ಕುಡಿಬೋದು, ಅನ್ಲಿಮಿಟೆಡ್ ಆಗಿ ಥರ್ಮಲ್ ಬಾಗಿಲಲ್ಲಿ ಸ್ನಾನ ಮಾಡ್ಬೋದು. ಸೊ ಬರ್ತಿದೆ ಅನಿಸ್ತಾ ಇದೆ, ನನಗೇನು ಬರ್ತಿದೆ ಅನಿಸ್ತಾ ಇದೆ, ನಿಮಗೆ ಬರ್ತಿದೆ ಅಂದರೆ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಯಾರೋ ಹೇಳಿದ್ರು ಬಿಯರ್ ಸ್ನಾನ ಮಾಡಿದ್ರೆ ಬೆಳ್ಳಗೆ ಆಗ್ತಾರಂತೆ. ಆಶಾ ಹೇಳ್ಕೊಂಡು ಸ್ನಾನ ಮಾಡಿ ಕ್ರಿಯೇಟ್ ಬೆಳ್ಳಗೆ ಆಗ್ತಿ ಅಂತ ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಆದ್ಮೇಲೆ ಹೇಳಿ ನಾಳೆ ವಿಡಿಯೋನಿ ಬೆಳ್ಳಕ್ಕೆ ಆಗಿದ್ದೀನಿ ಅಂತ. ಬೆಳ್ಳಕ್ಕೆ
ಈ ಥರ ಎಕ್ಸ್ಪೀರಿಯೆನ್ಸ್ ಲೈಫ್ ಟೈಮಲ್ಲಿ ಒಂದ್ಸರಿ ಮಾಡ್ಬೋದು. ನನ್ನ ಪ್ರಕಾರ ಬುಡಾಪೆಸ್ಟಲ್ಲಿ ಈ ಥರ ಆಪರ್ಚುನಿಟಿ ಇರೋದು ನಮಗೆ. ಇಡೀ ಯುರೋಪಲ್ಲಿ ಬಿಯರ್ ಸ್ಪಾ ಇರೋದು. ಆಶಾ ಫುಲ್ ಮಲಗ್ಬಿಟ್ಟಿದ್ದಾಳೆ ಬಿಯರ್ ಸ್ಪಾ ಬಿಯರ್ ಇದ್ರೊಳಗಡೆ. ನಮ್ಮ ಟೈಮ್ ಆಯಿತು ಬಂದು ಫುಲ್ ನಿದ್ದೆ ಮಾಡಿದೆ ಕೂಡ ನಾನು ಸ್ವಲ್ಪ ಹೊತ್ತು ಏನು ಫುಲ್ ಖಾಲಿ ಮಾಡಿಬಿಟ್ಟು ಇದಂತಾ ಇದ್ದೀವಿ. ಆಫ್ ಆಯ್ತು ಇವಾಗ. ಸೊ ಪ್ರೋಸ್ಟ್ ನೆಕ್ಸ್ಟ್ ನಾವು ಇನ್ನೊಂದು ಬಾತ್ ಹೋಗ್ತಾ ಇದ್ದೀವಿ. 18 ಪೂಲ್ ಇದೆ. ಆ ಬಾತ್ ಹೋಗ್ಬಿಟ್ಟು ಅಲ್ಲೇ ಇದೆ ಅಂತ ನೋಡ್ಕೊಬೇಡ. ಇವಾಗ ಬಾಯ್ ಬಾಯ್ ಅನ್ನೋ ಟೈಮ್ ಬಂತು ಬಿಯರ್ ಸ್ಪಾಗೆ. ಬಾಯ್ ಬಾಯ್. ಸೊ ಬಿಯರ್ ಎಲ್ಲ ಹೋಗಲಿ ಅಂತ ಶವರ್ ಕೂಡ ಇದೆ. ಸೊ ಆಶಾ ಹೇಗಿತ್ತು ಎಕ್ಸ್ಪೀರಿಯೆನ್ಸ್? ಆಸಮ್ ಆಗಿತ್ತು. ಬಿಯರಲ್ಲಿ ಸ್ನಾನ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಒಂದ್ಸಾಗಿ ಹೇಳಬೇಕು ಅಂದರೆ ಯುನೀಕ್ ಎಕ್ಸ್ಪೀರಿಯೆನ್ಸು. ಚೆನ್ನಾಗಿತ್ತು. ಕಿರಣ್ ಅನ್ನು ಬೆಳ್ಳಿಗಾಕ್ತೀನಿ ಬೆಳ್ಳಿಗಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವಾಗಿಂದ. ನಾನು ಹಂಗೆ ಇದ್ದೀನಪ್ಪ, ಕಿರಣ್ ಅನ್ನು ಬೆಳ್ಳಿಗಾಗಿರ್ಬೋದು. ಅಮೇಝಿಂಗ್ ಆಗಿತ್ತು ಎಕ್ಸ್ಪೀರಿಯೆನ್ಸು. ಏನೋ ಬೆಳ್ಳಿಗಾಗ್ತಿರೋ ಇಲ್ವ ನೋಡಿ ಹೇಳಿ ಒಂದು ಸ್ವಲ್ಪ ರಾಕ್ ಓಪನ್ ಆಯಿತು. ಸೊ ಇದೇನು, ಸೊ ನಮಗೆ ಅಂತಲೇ ಚೇಂಜಿಂಗ್ ರೂಮ್ ಇರುತ್ತೆ. ಸೊ ನಾವಿಲ್ಲಿ ಆರಾಮಾಗಿ ರಿಲ್ಯಾಕ್ಸ್ ಆಗ್ಬೋದು ಇವಾಗ.